ಹಲೋ ಗೈಸ್ ಎದ್ರ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅನ್ಕೊಂಡಿದ್ದೀನಿ ಈ ಒಂದು ವಿಡನಲ್ಲಿ ಅಪ್ ಟು ನಾಲ್ಕು ಲಕ್ಷದವರೆಗೆ ಲೋನ್ ಕೊಡುವಂಥ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಅಪ್ಲಿಕೇಶನ್ನು ಪ್ಲೇಸ್ಟೋರಲ್ಲಿ ಫೇಮಸ್ ಇದೆ ಆ್ಯಂಡ್ ನಿಮಗೆ ಇನ್ಸ್ಟಂಟಾಗಿ ಲೋನ ಪ್ರೊವೈಡ್ ಮಾಡುತ್ತೆ ಅಪ್ ಟು ನಾಲ್ಕು ಲಕ್ಷದವರೆಗೆ ಲೋನ ಇಲ್ಲಿ ತಗೋಬೋದು ವಿತಿನ್ ಟೆನ್ ಅಲ್ಲೇ ಜಸ್ಟ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೇಲೇ ಇಲ್ಲಿ ಲೋನ್ ಸಿಗುತ್ತೆ ಸೊ ಯಾವ ರೀತಿಯಾಗಿ ಇಲ್ಲಿ ಲೋನ್ ತಗೋಬೋದು ಯಾರಿಗೆಲ್ಲ ಲೋನ್ ಕೊಡುತ್ತೆ ಎಲ್ಲ ಪ್ರಾಸೆಸ್ ಇರುತ್ತೆ ಎಲ್ಲ ಡಾಕ್ಯುಮೆಂಟೇಷನ್ಸ್ನ ಕೊಡಬೇಕು ಅಪ್ಲೈ ಪ್ರೊಸೆಸ್ ಏನಿರುತ್ತೆ ಎಲ್ಲವನ್ನೂ ಕೂಡ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ದಂಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದ್ರೆ ಬೇಗ ಒಂದು ಲೈಕ್ ಗೈಸ್ ಹಾಗೆ ನಮ್ಮ ಚಾನಲ್ಗೆ ನೀವು ಹೊಸ ವಿಸಿಟ್ ಮಾಡಿದ್ರೆ ವಿಡಿಯೋನ ಹೊಸ ನೋಡ್ತಾ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈಕ್ ಅನ್ನ ಪ್ರೆಸ್ ಮಾಡಿ ಹೋಮ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾಕುವಂತ ನೋಟಿಫಿಕೇಶನ್ ನಿಮಗೆ ಮೊದಲಾಗ್ ಬರುತ್ತೆ ಸೊ ಏನಿದೆ ಇದು ಹಲವಾರು ಬೆನಿಫಿಟ್ಸ್ ಜೊತೆಗೆ ಬರ್ತಾ ಇದ್ದಾಗ ಸೊ ಹಸಲ್ ಫ್ರೀ ಎಕ್ಸ್ಪೀರಿಯನ್ಸ್ ಇಲ್ಲಿ ಇರುತ್ತೆ ಇನ್ಸ್ಟೆಂಟ್ ಆಗಿ ಅಪ್ರೂವ್ ಆಗುತ್ತೆ ನಂತರ ಲೋಯೆಸ್ಟ್ ಇಂಟ್ರೆಸ್ಟ್ ರೇಟ್ ಜೊತೆಗೆ ಇದು ಕೊಡ್ತಾ ಇದ್ರೆ ಲೋನ್ ನಂತರ ಇಲ್ಲಿ ಹೈ ಅಪ್ರೂವಲ್ ರೇಟ್ಸ್ ಇರುತ್ತೆ ಅಂಡ್ ಜೀರೋ ಹಿಡನ್ ಚಾರ್ಜಸ್ ಇರುತ್ತೆ ಅಂದ್ರೆ ಯಾವುದೇ ಇಲ್ಲಿ ಹಿಡನ್ ಚಾರ್ಜಸ್ ಇರಲ್ಲ ಅಂಡ್ ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ನಿಮ್ಗೆ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡಿ ಕೊಡ್ತಾ ಇದ್ರೆ ವೈಟ್ ರೇಂಜ್ ಆಫ್ ಲೋನ್ ಪ್ರೊಡಕ್ಟ್ ಕೂಡ ಸಿಗುತ್ತೆ ಇಲ್ಲಿ ನಾಲ್ಕು ಲಕ್ಷದವರೆಗೆ ಪರ್ಸನಲ್ ಲೋನ ಕೊಡ್ತಾರೆ ಸ್ಯಾಲ್ರಿಡ್ ಪರ್ಸನ್ಸ್ಗೆ ನಂತರ ಇಲ್ಲಿ ಒಂದು ಲಕ್ಷದವರೆಗೆ ಫ್ಲೆಕ್ಸಿ ಪರ್ಸನಲ್ ಲೋನ ಕೊಡ್ತಾರೆ ಇದು ಸೆಲ್ಫ್ ಎಂಪ್ಲಾಯ್ಡ್ಗೆ ಮತ್ತೆ ಸ್ಯಾಲ್ರಿಡ್ ಪರ್ಸನ್ಸ್ಗೆ ಇಬ್ಬರಿಗೂ ಇರುತ್ತೆ ಅಂಡ್ ಮೈಕ್ರೋ ಲೋನ್ಸ್ ಇದಾಗಿರುತ್ತೆ ನಂತರ ಇಲ್ಲಿ ಎರಡು ಲಕ್ಷದವರೆಗೆ ಪರ್ಚೇಸ್ ಆನ್ ಇ ಐ ಲೋನ್ ಅಂತ ಹೇಳ್ಬಿಟ್ಟು ಕೊಡ್ತಾ ಇದಾರೆ ಅಂಡ್ ಇದನ್ನ ಓನ್ಲಿ ನೀವು ಪರ್ಚೇಸ್ ಮಾಡಲಿಕ್ಕೆ ತಗೊಂಬೋದು ಅಂದ್ರೆ ಅಮೆಝಾನ್ ಫ್ಲಿಪ್ಕಾರ್ಟ್ ಅಲ್ಲಿ ಶಾಪಿಂಗ್ ಮಾಡಲಿಕ್ಕೆ ಅಂಡ್ ಹಲವಾರು ಸೈಟ್ಸ್ಗಳಲ್ಲಿ ಏನಾದರೂ ಶಾಪಿಂಗ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಇಲ್ಲಿ ಯೂಸ್ ಮಾಡಬಹುದು ನಂತರ ಗಿಫ್ಟ್ ಕಾರ್ಡ್ ಏನಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ಅದಕ್ಕೆ ಈ ಒಂದು ಅಮೌಂಟ್ ಅನ್ನ ನೀವು ಯೂಸ್ ಮಾಡಬಹುದು ಅಂಡ್ ಫಸ್ಟ್ ಅಂಡ್ ಸೆಕೆಂಡ್ ಒನ್ ಏನಿದೆ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ ಆ್ಯಂಡ್ ಥರ್ಡ್ ಇದನ್ನು ಜಸ್ಟ್ ಶಾಪಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ಕೋಬಹುದು ಅಂಡ್ ಎಲ್ಲಾನು ಜೊತೆಗೆ ಬರ್ತದೆ ಅಂಡ್ ಇಲ್ಲಿ ಎಷ್ಟು ಟೆನ್ಯೂರ್ ಇದೆ ಅಂತ ಹೇಳ್ಬಿಟ್ಟು ಸೊ ಫ್ಲೆಕ್ಸಿಬಲ್ ಇಲ್ಲಿ ರೀಪೇಮೆಂಟ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಪ್ ಟು ಇಪ್ಪತ್ನಾಲ್ಕು ತಿಂಗಳವರೆಗೆ ನಂತರ ಇಲ್ಲಿ ನೀವು ಅಮೌಂಟ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಅಂಡ್ ಇ ಎಮ್ ಐನ ನೀವು ಕಸ್ಟಮೈಸ್ ಕೂಡ ಮಾಡ್ಕೋಬೋದು ಆ್ಯಂಡ್ ನಿಮ್ಮ ಫ್ರೆಂಡ್ಗೂ ಕೂಡ ಇಲ್ಲಿ ನೀವು ರೆಫರ್ ಮಾಡಿ ಅರ್ನಿಂಗ್ ಕೂಡ ಮಾಡ್ಕೋಬಹುದು ಗೈಸ್ ರೆಫರ್ ಅಂಡ್ ಓನ್ ಆಪ್ಷನ್ ಕೂಡ ಇದೆ ನಂತರ ಇಲ್ಲಿ ಇನ್ವೆಸ್ಟ್ ಮಾಡ್ಕೋಬಹುದು ಕ್ರೆಡಿಟ್ ಬೀನ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅಲ್ಲಿ ಗೈಸ್ ಅಂಡ್ ಇಲ್ಲಿ ಆಟೋ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಕೂಡ ನೀವು ಇಲ್ಲಿ ಸೆಟಪ್ ಕೂಡ ಮಾಡ್ಕಬಹುದು ಸೊ ಅಪ್ಲಿಕೇಶನ್ ಯಾವುದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ ಈ ಒಂದು ಅಪ್ಲಿಕೇಶನ್ ಮೇಲೆ ಫಿಫ್ಟಿ ಮಿಲಿಯನ್ಗೂ ಹೆಚ್ಚು ಡೌನ್ಲೋಡ್ಸ್ ಕೂಡ ಆಗಿದೆ ಇಲ್ಲಿ ಒಂದು ಸಾವಿರದಿಂದ ನಾಲ್ಕು ಲಕ್ಷದವರೆಗೆ ಲೋನ್ ಕೊಡ್ತಾ ಇದ್ರೆ ಜೀರೋ ಪರ್ಸೆಂಟ್ ಇಂದ ಅಪ್ ಇಲ್ಲಿ ಮೂವತ್ತು ಪರ್ಸೆಂಟ್ ವರೆಗೂ ಇಂಟ್ರೆಸ್ಟ್ ರೇಟ್ ಅನ್ನೋದಿರುತ್ತೆ ಟೆನ್ ಯೂರ್ಸ್ ಬಗ್ಗೆ ಮಾತಾಡೋದಾದ್ರೆ ಮೂರು ತಿಂಗಳಿಂದ ಇಪ್ಪತ್ನಾಲ್ಕು ತಿಂಗಳವರೆಗೆ ಕೊಡ್ತಾ ಇದ್ರೆ ನಂತರ ಎ ಪಿ ಐ ಇಂದ ಜೀರೋ ಪರ್ಸೆಂಟ್ ಇಂದ ವರೆಗೂ ಹೋಗುತ್ತೆ ಇದು ನಿಮ್ಮ ರಿಸ್ಕ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ ಆ ಲೋ ಟ್ರಾನ್ಸಾಕ್ಷನ್ ಫೀಸ್ ಅನ್ನ ತಗೊಂತಾ ಇದ್ರೆ ಕ್ವಿಕ್ ಲೋನ್ಸ್ ಅಂಡ್ ಈಸಿ ಎಮ್ ಐಸ್ ಗಳಾಗಿ ನೀವು ಕನ್ವರ್ಟ್ ಕೂಡ ಇಲ್ಲಿ ಮಾಡ್ಕೊಂಬುದು ಕ್ವಿಕ್ ಆನ್ಲೈನ್ ಲೋನ್ ಪ್ರಾಸೆಸ್ ಇರುತ್ತೆ ನಂತರ ಲೋಯೆಸ್ಟ್ ಇಂಟ್ರೆಸ್ಟ್ ಇರುತ್ತೆ ಈಜಿ ಅಪ್ಲಿಕೇಶನ್ ಇರುತ್ತೆ ಫಾಸ್ಟ್ ಆಗಿ ಲೋನ್ ಅಪ್ರೂವ್ ಮಾಡಿ ಕೊಡ್ತಾರೆ ಡಿಜಿಟಲ್ ಪ್ರಾಸೆಸ್ ಇರುತ್ತೆ ಹತ್ತು ನಿಮಿಷದಲ್ಲೇ ಡಿಸ್ಪೋಸ್ ಮಾಡಿ ಕೊಡ್ತಾರೆ ಈಸಿ ರಿಪೇಮೆಂಟ್ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದಾರೆ ನಂತರ ಇಲ್ಲಿ ಲೆಂಡಿಂಗ್ ಪಾರ್ಟ್ಸ್ ಬಗ್ಗೆ ಕೂಡ ಕೊಟ್ಟಿದ್ದಾರೆ ಲೆಂಡಿಂಗ್ ಕೂಡ ನೀವು ನೋಡ್ಕೊಂಬುದು ನಂತರ ಟೈಪ್ಸ್ ಆಫ್ ಲೋನ್ಸ್ ಆಲ್ರೆಡಿ ಫ್ಲೆಕ್ಸಿ ಪರ್ಸನ್ ಲೋನ್ ಮತ್ತೆ ಪರ್ಸನಲ್ ಲೋನ್ ಫೋರ್ ಸ್ಯಾಲ್ರಿ ಮತ್ತೆ ಇಲ್ಲಿ ಸೆಲ್ಫ್ ಎಂಪ್ಲೈಡ್ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಪರ್ಚೇಸ್ ಆನ್ ಇಂ ಐ ಲೋನ್ಸ್ ಕೂಡ ಕೊಡ್ತಾ ಇದ್ದಾರೆ ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಎಕ್ಸಾಂಪಲ್ ನೋಡೋದಾದ್ರೆ ಐವತ್ತು ಸಾವಿರ ರೂಪಾಯಿ ನೀವು ಲೋನ್ ತಗೊತೀರ ಹನ್ನೆರಡು ತಿಂಗಳು ಟೆನ್ ಯೂರ್ ಹಾಕಿದ್ದಾರೆ ನಂತರ ಇಪ್ಪತ್ತು ಪರ್ಸೆಂಟ್ ಇಲ್ಲಿ ಇಂಟ್ರೆಸ್ಟ್ ಹಾಕಿದ್ದಾರೆ ಸೊ ನೂರ ಐವತ್ತು ರೂಪಾಯಿ ಪ್ರೊಸಿಂಗ್ ಫೀಸ್ ಎರಡು ಪಾಯಿಂಟ್ ಐದು ಪರ್ಸೆಂಟ್ ಹಾಗೆ ನಂತರ ಇಲ್ಲಿ ಎರಡುನೂರು ರೂಪಾಯಿ ಆನ್ ಬೋರ್ಡಿಂಗ್ ಫೀಸ್ ಇದ್ದರೆ ಇದು ಹೊಸ ಕಸ್ಟಮರಿಗಿರುತ್ತೆ ನಂತರ ಜಿ ಎಸ್ ಟಿ ಇರುತ್ತೆ ಆನ್ ಬೋರ್ಡಿಂಗ್ ಫೀಸ್ ಮೇಲೆ ಅಂಡ್ ಟೋಟಲ್ ಇಲ್ಲಿ ಎರಡು ನೂರ ಅರವತ್ತೊಂದು ರೂಪಾಯಿ ಟೋಟಲ್ ಆಗುತ್ತೆ ಅಂಡ್ ಇಲ್ಲಿ ಟೋಟಲ್ ಇಂಟ್ರೆಸ್ಟು ಐದು ಸಾವಿರದ ಐನೂರ ಎಂಬತ್ತು ರೂಪಾಯಿ ನಂತರ ಇಲ್ಲಿ ಇ ಎಮ್ ಐ ನಾಲ್ಕು ಸಾವಿರದ ಆರುನೂರ ಮೂವತ್ತೆರಡು ರೂಪಾಯಿ ಆಗುತ್ತೆ ಟೋಟಲ್ ಇಲ್ಲಿ ಇ ಪಿ ಐ ರೇಂಜ್ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಎರಡು ಪರ್ಸೆಂಟ್ ಹಂಗೆ ಆಗುತ್ತೆ ನಂತರ ಇಲ್ಲಿ ಟೋಟಲ್ ಅಮೌಂಟ್ ಎಷ್ಟು ಡಿಸ್ಪೋಸ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ ಅಂತಂದ್ರೆ ನಲವತ್ತೆಂಟು ಸಾವಿರದ ಎರಡುನೂರ ಎಂಬತ್ತೊಂಬತ್ತು ರೂಪಾಯಿ ಆಗುತ್ತೆ ಡಿಸ್ಪೋಸ್ ಎಲ್ಲ ಕಟ್ ಪ್ರಾಸೆಸಿಂಗ್ ಫೀಸು ಮತ್ತೆ ಜಿ ಎಸ್ ಟಿ ಎಲ್ಲಾನು ನಂತರ ಇಲ್ಲಿ ಟೋಟಲ್ ರೀಪೇಮೆಂಟ್ ಎಷ್ಟು ಮಾಡಬೇಕು ಅಂತಂದ್ರೆ ವಿತ್ ಇಂಟ್ರೆಸ್ಟ್ ಇಲ್ಲಿ ಐವತ್ತೈದು ಸಾವಿರದ ಐದುನೂರ ಎಂಬತ್ತು ರೂಪಾಯಿ ನೀವು ಇಲ್ಲಿ ರೀಪೇಮೆಂಟ್ ಅನ್ನ ಮಾಡಬೇಕಾಗುತ್ತೆ ಅಂಡ್ ಎಲಿಜಿಬಿಲಿಟಿ ಬಗ್ಗೆ ಕೊಟ್ಟು ಕೊಟ್ಟಿದ್ದಾರೆ ನೀವು ಇಂಡಿಯನ್ ಆಗಿರಬೇಕು ನಿಮ್ಮ ಏಜ್ ಇಲ್ಲಿ ಇಪ್ಪತ್ತೊಂದು ವರ್ಷ ಮೇಲ್ಪಟ್ಟಿರಬೇಕು ಇರಬೇಕು ಅಂಡ್ ನಿಮ್ಮದು ಸ್ಟಡಿ ಮಂತ್ಲಿ ಇನ್ಕಮ್ ಸೋರ್ಸ್ ಇರಬೇಕಾಗುತ್ತೆ ನೀವು ಸ್ಯಾಲ್ರಿಡ್ ಆಗಿರೋ ಅಥವಾ ಸೆಲ್ಫ್ ಎಂಪ್ಲಾಯ್ಡ್ ಆಗಿರಿ ಮಂತ್ಲಿ ಇನ್ಕಮ್ ಇಲ್ಲಿ ಇತ್ತು ಅಂತಂದ್ರೆ ನೀವು ಈಸಿಲಿ ಅಪ್ಲೈ ಮಾಡ್ಕೋಬೋದು ಅಂಡ್ ಇಲ್ಲಿ ಎಷ್ಟು ಇರಬೇಕು ಅಂತ ಕೊಟ್ಟಿಲ್ಲ ಮಿನಿಮಮ್ ಇಲ್ಲಿ ಹತ್ತರಿಂದ ಹದಿನೈದು ಸಾವಿರ ಇದ್ದರೆ ಇಲ್ಲಿ ಲೋನ್ ಸಿಗುತ್ತೆ ಸ್ಟೆಪ್ಸ್ ಟು ಅವೆಲ್ ಲೋನ್ ಕೊಟ್ಟಿದ್ದಾರೆ ಅಂದರೆ ಯಾವ ರೀತಿಯಾಗಿ ಇಲ್ಲಿ ಲೋನ್ ತಗೋಬೋದು ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಡೀಟೇಲ್ ಆಗಿ ಬಿಡಾ ಮಾಡಿದ್ದೀನಿ ಗೈಸ್ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ಮೊದಲೇದಾಗಿ ನಾನು ಡಿಸ್ಕ್ರಿಪ್ಷನ್ ನಿಮಗೆ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ತಕ್ಷಣ ನೀವು ಪ್ಲೇಸ್ಟೋರ್ ಮೇಲೆ ರೀಡಾಕ್ಟ್ ಆಗ್ತೀರಾ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಬೇಸಿಕ್ ಡೀಟೇಲ್ಸ್ನ ಕೇಳುತ್ತೆ ಬೇಸಿಕ್ ಡೀಟೇಲ್ಸ್ನ ಕೊಡಿ ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೇಳುತ್ತೆ ನಿಮ್ಮ ಪ್ರೊಫೆಷನಲ್ ಡೀಟೇಲ್ಸ್ ಕೊಡಿ ಪ್ರೊಫೆಷಲ್ ಅಲ್ಲಿ ನಿಮ್ಮ ಜಾಬ್ ಮತ್ತೆ ಇಲ್ಲಿ ಇನ್ಕಮ್ ಕೇಳುತ್ತೆ ನಂತರ ನೀವು ಯಾವೊಂದು ಡೆಸಿಗ್ನೇಷನ್ ಇದ್ದೀರಾ ಅಂದರೆ ಪದವಿನಲ್ಲಿದಾರೆ ಅದು ಕೇಳುತ್ತೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಂತರ ನಿಮ್ಮದು ಮತ್ತೆ ಮಂತ್ಲಿ ಎಕ್ಸ್ಪೀರಿಯನ್ಸ್ ಏನಿದೆ ನಂತರ ಇನ್ಕಮ್ ಕೇಳುತ್ತೆ ಆ್ಯಂಡ್ ನಿಮ್ಮ ಒಂದು ಕಂಪನಿ ನೇಮ್ ಕೇಳುತ್ತೆ ಎಲ್ಲಾನು ಕೇಳುತ್ತೆ ಈ ಪ್ರೊಫೆಷನಲ್ ಡೀಟೇಲ್ಸಲ್ಲಿ ಏನೇನು ಬರುತ್ತೆ ಅದೆಲ್ಲ ಹಾಕಿದ ತಕ್ಷಣ ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ ಅಲ್ಲಿ ನಿಮಗೆ ಬ್ಯಾಂಕ್ ಅಕೌಂಟ್ ಕೇಳುತ್ತೆ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್ ಕೇಳುತ್ತೆ ನಂತರ ಇಲ್ಲಿ ಕೆ ವೈ ಸಿ ಕಂಪ್ಲೀಟ್ ಮಾಡಲಿಕ್ಕೆ ಕೇಳುತ್ತೆ ಅದೆಲ್ಲ ಕಂಪ್ಲೀಟ್ ಆದಮೇಲೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆದ ತಕ್ಷಣ ಈ ಮ್ಯಾಂಡೇಟ್ ಮಾಡಲಿಕ್ಕೆ ಕೇಳುತ್ತೆ ಈ ಮ್ಯಾಂಡೇಟನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ನಂತರ ಲೋನ್ ಅಗ್ರಿಮೆಂಟ್ ಬರುತ್ತೆ ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಂಡು ನಂತರ ನೀವು ಅದನ್ನು ಸೈನ್ ಅಪ್ ಮಾಡ್ಕೋಬೇಕು ಲೋನ್ ಅಗ್ರಿಮೆಂಟನ್ನು ಸೈನ್ ಅಪ್ ಮಾಡಿದ ತಕ್ಷಣ ನಂತರ ನೀವು ಇನ್ಸ್ಟೆಂಟ್ ಆಗಿ ಲೋನ ತಗೊಂಬೋದು ಡಿಸ್ಪೋಸ್ ಮಾಡಿ ಕೊಡ್ತಾರೆ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಓಕೆನಾ ಸೊ ಅಪ್ರೂವ್ ಅಂತೂ ಇನ್ಸ್ಟೆಂಟ್ ಆಗುತ್ತೆ ಗೈಸ್ ಸೊ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಕ್ರೆಡಿಟ್ ಬಿ ಅಂತ ಸೊ ಕ್ರೆಡಿಟ್ ಬಿ ಅಪ್ಲಿಕೇಶನ್ ಇದು ಪರ್ಸನಲ್ ಲೋನ್ ಕ್ವಿಕ್ ಆಗಿ ಕೊಡುತ್ತೆ ಫಿನೋವೇಶನ್ ಟ್ಯಾಕ್ಸ್ ಸಲ್ಯೂಷನ್ ಲಿಮಿಟೆಡ್ ಕಡೆಯಿಂದ ಬರುತ್ತೆ ನಾಲ್ಕು ಪಾಯಿಂಟ್ ನಾಲ್ಕು ಸ್ಟಾರ್ ರೇಟಿಂಗಿದೆ ಒಂದು ಮಿಲಿಯನ್ ರಿವ್ಯೂಸ್ ಇದ್ದಾವೆ ಐದು ಕೋಟಿಗೂ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊತಾ ಇದ್ರೆ ಒನ್ ಆಫ್ ದಿ ಬೆಸ್ಟ್ ಅಪ್ಲಿಕೇಶನ್ ಗೈಸ್ ನಿಮಗೆ ಗೊತ್ತಿರ್ಬೋದು ಪ್ಲೇಸ್ಟೋರ್ ಅಲ್ಲಿ ಲೋನ್ ಅಪ್ಲಿಕೇಶನ್ ಫೇಮಸ್ ಇರೋದು ಅಂತಂದರೆ ಒಂದು ಟ್ರೂ ಬ್ಯಾಲೆನ್ಸ್ ಇನ್ನೊಂದು ಕ್ರೆಡಿಟ್ ಬಿ ಹೌದು ಸೊ ಈ ಎರಡೇ ಅಪ್ಲಿಕೇಶನ್ಸ್ಗಳು ಇಲ್ಲಿವರೆಗೂ ಎಲ್ರಿಗೂ ಲೋನ ಪ್ರೊವೈಡ್ ಮಾಡ್ತಾ ಬಂದಿದ್ದಾವೆ ಯಾರೆಲ್ಲ ಅಪ್ಲೈ ಮಾಡ್ಕೊಂಡಿದ್ದಾರೋ ಹಲವಾರು ಜನಕ್ಕೆ ಇದು ಲೋನ ಪ್ರೊವೈಡ್ ಮಾಡ್ತಾ ಇದೆ ಸೊ ಕ್ರೆಡಿಟ್ ಬೀನಾ ನೀವು ಇನ್ನೂ ಟ್ರೈ ಮಾಡಿಲ್ಲ ಅಂತ ಟ್ರೈ ಮಾಡಿ ಇನ್ಸ್ಟೆಂಟಾಗಿ ಲೋನ್ ಕೊಡುತ್ತೆ ಡಿಸ್ಕ್ರಿಪ್ಷನಲ್ಲಿ ಫಸ್ಟ್ ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಕೋಬೋದು ಗೈಸ್ ಓಕೆನಾ ಸೊ ಕ್ರೆಡಿಟ್ ಬಿ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಇರುತ್ತೆ ಫಸ್ಟ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಈಸಿಲಿ ಲೋನ್ ಸಿಗುತ್ತೆ ನಾನು ಆಲ್ರೆಡಿ ಡೀಟೇಲ್ ಆಗಿ ಬಿಡಾನ ಮಾಡಿದ್ದೀನಿ ಯಾವ ರೀತಿ ಲೋನ್ ತಗೋಬೇಕು ಅಪ್ಲೈ ಮಾಡಬೇಕು ಅಂತ ಐ ಬಟನಲ್ಲಿ ವೀಡಿಯೋ ಇರುತ್ತೆ ಆ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡ್ಕೋಬೋದು ಸೊ ಯಾವ ಗೈಸ್ ಇಷ್ಟಿರುತ್ತೆ ಕ್ರೆಡಿಟ್ ಬಿ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡ್ಕೊಳ್ಳೋ ಪ್ರಾಸೆಸ್ಸು ಸೊ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ಆ್ಯಂಡ್ ನಿಮಗೆ ಇದರಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂತಂದರೆ ವೀಡಿಯೋ ಇರುತ್ತೆ ಐ ಬಟನಲ್ಲಿ ಅಂಡ್ ಇದರಲ್ಲಿ ಈ ಒಂದು ಆ್ಯಪಲ್ಲಿ ಲೋನ್ ಸಿಗ್ತಾ ಇಲ್ಲ ಅಂತಂದರೆ ಟ್ರೂ ಬ್ಯಾಲೆನ್ಸ್ ಬಗ್ಗೆ ಕೂಡ ನಾನು ವಿಡಿಯೋನ ಮಾಡಿದ್ದೀನಿ ಸೊ ಇದರಲ್ಲಿ ಸಿಗ್ತಾ ಇಲ್ಲ ಅಂತಂದರೆ ಟ್ರೂ ಬ್ಯಾಲೆನ್ಸಲ್ಲಿ ನೀವು ಲೋನ ತಗೋಬೋದು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೋನ್ ಸಿಗುತ್ತೆ ಓಕೆನಾ ಸೊ ಯಾವಾಗೈಸ್ ಇದಾಗಿರುತ್ತೆ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೈಸ್ ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಬಾಯ್